ಪಾಳ್ಯದಲ್ಲೂ ತೀವ್ರವಾದ ಚಟುವಟಿಕೆ ನಡೆಯತಾ ಇದ್ದು ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ನಾಳೆ ಫಲಿತಾಂಶ ಪ್ರಕಟವಾಗಲಿರುವಂತ ಹಿನ್ನೆಲೆಯಲ್ಲಿ ಅವರು ಸಭೆಯನ್ನ ಮಾಡಿದ್ದಾರೆ ಈ ಸಭೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಬಿಎಸ್ವೈ ಅವರ ನಿವಾಸ ಕಾವೇರಿಯಲ್ಲಿ ಮೀಟಿಂಗ್ ನಡೆಯತಾ ಇದೆ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ ಈಗ ಬಿಎಸ್ ಯಡಿಯೂರಪ್ಪ ಅವರ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದು ನಾಳೆ ಫಲಿತಾಂಶ ಏನ್ ಬರಬಹುದು ಫಲಿತಾಂಶ ಬಂದ್ರೆ ಏನೆಲ್ಲ ಲೆಕ್ಕಾಚಾರಗಳನ್ನ ರಣತಂತ್ರಗಳನ್ನ ಹೆಣಿಬೇಕು ಸರಳ ಬಹುಮತ ಬರುತ್ತೆ ಯಾಕಂದ್ರೆ ಅನೇಕ ಸಮೀಕ್ಷೆಗಳಲ್ಲಿ ಹೇಳಿರುವಂತದ್ದು ಬಿಜೆಪಿಗೆ ಸರಳ ಬಹುಮತ ಬರೋದಿಲ್ಲ ಅಂತ ಹೇಳಿ ಸೋ ಏನು ಸರ್ಕಾರ ರಚನೆಗೆ ಏನ್ ಮಾಡಬೇಕು ಅಂದ್ರೆ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನಿಂದ ಹೇಳ್ತಾ ಇದ್ದಾರೆ ನಾವೇ ಸರ್ಕಾರವನ್ನ ರಚನೆ ಮಾಡೋದು ಅಂತ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆ ಸಂದರ್ಭ ಇಲ್ಲ ನಾವು ಬಹುಮತ ದಾಟ್ತೀವಿ ಕಾಂಗ್ರೆಸ್ ಗೆ ಬಹುಮತ ಸಿಗಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆಯಿಂದಲೇ ಈ ಒಂದು ಅಚಲವಾದ ನಂಬಿಕೆಯನ್ನ ವಿಶ್ವಾಸವನ್ನ ಅವರು ಇಟ್ಟುಕೊಂಡಿದ್ದಾರೆ ನಾವೇ ಬಹುಮತವನ್ನ ದಾಟ್ತೀವಿ ಕಾಂಗ್ರೆಸ್ ಗೆ ಬಹುಮತ ಸಿಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾನೆ ಇದ್ದಾರೆ ಹಾಗೇನೆ ಸರ್ಕಾರ ರಚನೆಯನ್ನ ನಾವೇ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನನ್ನ ಸ್ಟ್ಯಾಂಡ್ ಮೊದಲಿಂದನೂ ಕೂಡ ಒಂದೇ ಇದೆ ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ ಅಂತ ನಾವು ನಮ್ಮ ಗ್ರೌಂಡ್ ರಿಪೋರ್ಟ್ ಅನ್ನ ಎಲ್ಲಾ ಜಿಲ್ಲೆ ಎಲ್ಲಾ ಕ್ಷೇತ್ರದಿಂದ ತಂದಿದ್ದೀವಿ ಕೆಲವು ಕ್ಷೇತ್ರಗಳಲ್ಲಂತೂ ಬೂತ್ ವೈಸ್ ತಗೊಂಡಿದ್ದೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನಾವು ಮ್ಯಾಜಿಕ್ ಫಿಗರ್ ಅನ್ನ ಮುಡ್ತೀವಿ ಅನ್ನೋಂತ ಸಂಪೂರ್ಣ ಅಂತ ವಿಶ್ವಾಸ ನಮಗಿದೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಎರಡು ಅರ್ಥ ಆಗುತ್ತೆ ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ ಅದಕ್ಕೆ ಬೇರೆ ಪಕ್ಷ ಜೊತೆ ಮಾತಾಡೋದು ಅದೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಎರಡನೇದ್ದು ಅವ್ರ ಶಾಸಕರ ಮೇಲೆ ಅವ್ರ ನಂಬಿಕೆ ಇಲ್ಲ ಅನ್ನೋದು ಸ್ಪಷ್ಟ ಯಾವಾಗ ನಮಗೆ ವಿಶ್ವಾಸ ಇರುತ್ತೆ ಈ ಪ್ರಶ್ನೆಗಳು ಉದ್ಭವಿಸೋದಿಲ್ಲ ಈಗ ನಮ್ಮ ಮುಂದೆ ಆ ಪ್ರಶ್ನೆ ಇಲ್ಲ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಮ್ಯಾಜಿಕ್ ಫಿಗರ್ ದಾಟ್ತೀವಿ ಮಾಡಲಿ ಅಲ್ಲಲ್ಲ ಅವ್ರು ಮಾಡಲಿ ಯಾರು ಏನು ಪ್ರಶ್ನೆನೇ ಇಲ್ಲ ಎಲ್ಲ ಎಲ್ಲ ಪಕ್ಷಗಳಿಗೂ ಸಭೆ ಮಾಡೋ ಹಕ್ಕಿದೆ ಅವ್ರಿಗೂ ಇದೆ ಅವ್ರ ಸಭೆ ಬಗ್ಗೆ ನಾನೇ ಕಮೆಂಟ್ ಮಾಡಲಿ ನಾನೇ ಫೋನ್ ಮಾಡಿ ಅವ್ರಿಗೆ ಇಲ್ಲಿರೋ ವಸ್ತುಸ್ಥಿತಿಯನ್ನೆಲ್ಲ ಹೇಳಿದ್ದೀನಿ ಅವ್ರಿಗೂ ಕೂಡ ವಿಶ್ವಾಸ ಇದೆ ಸಂಪೂರ್ಣ ಮೆಜಾರಿಟಿ ಬರುತ್ತೆ ಅಂತೆಲ್ಲ ವಿಶ್ವಾಸ ಇದೆ ಅದರಿಂದ ನನಗೆ ಒಂದೇ ಒಂದು ಸೂಚನೆ ಎಲ್ಲರ ಹತ್ರ ಮಾತಾಡು ಅವ್ರಿಗೆಲ್ಲರಿಗೂ ಕೂಡ ಒಂದು ಈಗಿರೋ ರಿಪೋರ್ಟನ್ನ ಹಂಚ್ಕೋ ನೈತಿಕ ಶಕ್ತಿ ಬರಲಿ ಅಂತ ಹೇಳಿ ನಮ್ದು ಯಡಿಯೂರಪ್ಪರದ್ದು ಒಂದೇ ಲೆಕ್ಕ ನನ್ನ ಸ್ಟ್ಯಾಂಡ್ ಇವತ್ತು ರಾತ್ರಿ ಕಳೆದ್ರೆ ನಾಳೆ ಬೆಳಿಗ್ಗೆ ರಿಸಲ್ಟ್ ಪ್ರಾರಂಭ ಆಗತ್ತೆ ಹಾಗಾಗಿ ನಾವೇನೇ ಹೇಳಿದ್ರು ಕೂಡ ಎಲ್ಲರೂ ನಾಳೆ ರಿಸಲ್ಟ್ ಇದೆಯಲ್ಲ ಅಂತ ಹೇಳ್ತಾರೆ ಆದರೆ ಒಂದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿ 105 ಮೇಲೆ 120 ಒಳಗಡೆ ನಮ್ಮ ಅಂಕಿ ಸಂಖ್ಯೆಗಳು ಬರುತ್ತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾಗಿರ್ತಕ್ಕಂಥ ಅಭಿಮತ ಕಲ್ಯಾಣ ಕರ್ನಾಟಕದಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾ ಇದ್ದೀನಿ ನಾನು 10 ಸೀಟ್ ಬರುತ್ತೆ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ 15 ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸೀಟ್ ಗೆಲ್ತೇವೆ ಬೆಂಗಳೂರಿನಲ್ಲಿ ನಮಗೆ ಎಕ್ಸಿಟ್ ಪೋಲ್ ಹೇಳಿದೆ 8-10 ಅಂತೇಳಿ ನನಗನ್ಸುತ್ತೆ ಯಾವುದೇ ಕಾರಣಕ್ಕೂ 15 ಸೀಟಿಗಿಂತ ಕಡಿಮೆ ಬೆಂಗಳೂರಿನಲ್ಲೇ ಬರೋದಿಲ್ಲ ಹೀಗೆ ಇವೆಲ್ಲ ರಾಜ್ಯಾದ್ಯಂತ ಎಲ್ಲವನ್ನೂ ಕೂಡ ತೆಗೆದುಕೊಂಡ್ರೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ ಇವತ್ತು ರಾತ್ರಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್ ಒಂದ್ ಕಡೆ ಕಾಂಗ್ರೆಸ್ ರಣತಂತ್ರಗಳನ್ನ ಹೆಣಿತಾ ಇದ್ರೆ ಅದೇ ರೀತಿಯಾಗಿ ನಾವೇ ಸರ್ಕಾರ ರಚನೆ ಮಾಡೋದು ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು ಬಿಎಸ್ವೈ ನಿನ್ನೆಯಿಂದ ಹೇಳ್ತಾನೆ ಇದ್ದಾರೆ ಏನೆಲ್ಲ ಲೆಕ್ಕಾಚಾರಗಳು ಅಡಗಿದೆ ಹಾಗಾದ್ರೆ ಇದರ ಹಿಂದೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿಯಾಗಿ ಬೂತ್ ಮಟ್ಟದಲ್ಲಿ ಖುದ್ದು ಅಭ್ಯರ್ಥಿಗಳಿಗೆ ಕರೆ ಮಾಡಿ ಬೂತ್ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅನ್ನುವಂತ ಗ್ರೌಂಡ್ ರಿಪೋರ್ಟ್ ಅನ್ನ ಚೆಕ್ ಮಾಡಿದಾರಲ್ಲ ಅದೇ ರೀತಿಯಾಗಿ ಬಿಜೆಪಿ ಕೂಡ ಖುದ್ದು ಅಭ್ಯರ್ಥಿಗಳಿಗೆ ಜೊತೆಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದಂತಹ ಕಾರ್ಯಕರ್ತರಿಗೆ ಕರೆ ಮಾಡಿ ಬೂತ್ ಮಟ್ಟದಲ್ಲಿ ಎಷ್ಟು ಮತದಾನ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈ ಒಂದು ಮಾಹಿತಿಯಲ್ಲಿ ಸಿಕ್ಕಿರುವಂತಹ ಒಂದು ಅಂಶಗಳೇನಂತಂದ್ರೆ ಬೂತ್ ಮಟ್ಟದಲ್ಲಿ ಉತ್ತಮವಾಗಿ ಏನು ಮತದಾನ ಆಗಿದೆ ಹೆಚ್ಚು ಮತದಾನ ಆಗಿರುವಂತದ್ದೆಲ್ಲವೂ ಕೂಡ ಬಿಜೆಪಿ ಪರ ಇದೆ ಸಮೀಕ್ಷೆ
ವಿಷಯಗಳು ಏನೇ ಹೇಳಬಹುದು ಆದರೆ ಕಾಂಗ್ರೆಸ್ ಬಿಜೆಪಿ ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಕನಿಷ್ಠ ಅಂದ್ರೆ 105 ಸ್ಥಾನಗಳು ಗರಿಷ್ಠ ಅಂದ್ರೆ 115 ಸ್ಥಾನಗಳನ್ನು ನಾವು ಪಡೆದೇ ಪಡಿತೀವಿ ಅನ್ನುವಂತ ಗ್ರೌಂಡ್ ರಿಪೋರ್ಟ್ ಸಿಕ್ಕಿದೆ ಈ ಒಂದು ನಿಟ್ಟಿನಲ್ಲಿ ಬಿಎಸ್ವೈ ಆಗಿರಬಹುದು ಸಿಎಂ ಬಸವರಾಜ್ ಬೊಂಬಾಯಿ ಆಗಿರಬಹುದು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ನಾವು ಸರಳ ಬಹುಮತವನ್ನ ಪಡೆಕೊಳ್ಳುತ್ತೇವೆ ಮ್ಯಾಜಿಕ್ ನಂಬರ್ ಇದೆ ಆ ಮ್ಯಾಜಿಕ್ ನಂಬರ್ ನಮಗೆ ಸಿಕ್ಕೇ ಸಿಗುತ್ತೆ ನಾವು ಅಧಿಕಾರವನ್ನ ನಡೆಸುತ್ತೀವಿ ಅನ್ನುವಂತ ಆತ್ಮವಿಶ್ವಾಸದಲ್ಲಿ ಇರುವಂತದ್ದು ಒಂದು ಕಡೆ ಯಾಕೆಂದ್ರೆ ಈ ಹಿಂದಿನ ಸರ್ವೆಗಳನ್ನು ನೋಡಿದಾಗ 2018 ರ ಸರ್ವೆ ನೋಡಿದಾಗ ಕೂಡ ಬಿಜೆಪಿ ಗೆ ಸಮೀಕ್ಷೆಯಲ್ಲಿ ಕಡಿಮೆ ಸ್ಥಾನಗಳನ್ನು ನೀಡಲಾಗಿತ್ತು ಆದರೆ ಆ ಎಲ್ಲಾ ಸಮೀಕ್ಷೆಗಳನ್ನು ಉಸಿಗೊಳಿಸಿ ಬಿಜೆಪಿ ಪಕ್ಷ ಸರಳ ಬಹುಮತವನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನು 104 ಸ್ಥಾನಗಳನ್ನು ಪಡೆಯುವಂತ ನಿಟ್ಟಿನಲ್ಲಿ ಒಂದು ಯಶಸ್ವಿ ಆಯಿತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆಗುವಂತ ನಿರೀಕ್ಷೆಗಳಿದೆ ಸೊ ಹೀಗಾಗಿ ನಾವು ಸಮೀಕ್ಷೆಗಳ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಮಗೆ ನಮ್ಮ ಕಾರ್ಯಕರ್ತರು ಮಾಡಿರುವಂತ ಒಂದು ಗ್ರೌಂಡ್ ಲೆವೆಲ್ ವರ್ಕ್ ಆಗಿರಬಹುದು ಜೊತೆಗೆ ಜನರು ಹಾಕಿರುವಂತ ಮತಗಳಾಗಿರಬಹುದು ನಮ್ಮ ಪಕ್ಷದ ಪರವಾಗಿದೆ ಅಭಿವೃದ್ಧಿಯನ್ನು ನೋಡಿ ಓಟನ್ನು ಹಾಕಿದ್ದಾರೆ ಹೀಗಾಗಿ ನಾವು ಎಲ್ಲಾ ಒಂದು ಬಹುಮತವನ್ನ ಅಂದ್ರೆ ಸರಳ ಬಹುಮತವನ್ನ ಪಡೆದು ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಒಂದ್ ಕಡೆ ಆದ್ರೆ ಇನ್ ಕೇಸ್ 105 ಸ್ಥಾನಗಳು ಏನಾದ್ರು ಕೂಡ ಬಿಜೆಪಿಗೆ ಬಂತು ಅಂತಂದ್ರೆ ಮ್ಯಾಜಿಕ್ ನಂಬರ್ ಗೆ ಬೇಕಾಗಿರುವಂತದ್ದು ಇನ್ನೂ 8 ಸ್ಥಾನಗಳು ಬೇಕಾಗುತ್ತೆ 8 ಸ್ಥಾನ ಅಂದ್ರೆ ಈಗಿರುವಂತ ರಿಪೋರ್ಟ್ ಪ್ರಕಾರ 3-5 ಸ್ಥಾನಗಳು ಪಕ್ಷೇತರರು ಗೆಲ್ಲುವಂತ ಸಾಧ್ಯತೆ ಇದೆ ಆ ಪಕ್ಷೇತರರನ್ನ ಕರ್ಕೊಂಡ್ರು ಕೂಡ ಇನ್ನೂ ಕೂಡ ಮ್ಯಾಜಿಕ್ ನಂಬರ್ ಗೆ ಬೇಕಾಗಿರುವಂತ 3 ಸ್ಥಾನಗಳ ಅವಶ್ಯಕತೆ ಇರುತ್ತೆ ಹೀಗಾಗಿ ಬೇರೆ ಪಕ್ಷದವರ ಜೊತೆಗೆ ಯಾಕೆಂದ್ರೆ ತುಂಬಾ ಸ್ಥಾನಗಳು ಕಡಿಮೆ ಬಂತು ಅಂತಂದ್ರೆ ಜೆಡಿಎಸ್ ಜೊತೆಗೆ ಮೈತ್ರಿ ಹೋಗುವಂತ ಸಾಧ್ಯತೆಗಳಿರುತ್ತೆ ಆದ್ರೆ ಈಗ ಇರುವಂತ ಪ್ರಕಾರ ಅವ್ರಿಗೆ 105 ಸ್ಥಾನಗಳು ಸಿಕ್ಕಿದ್ರು ಕೂಡ ಬೇಕಾ ಅವಶ್ಯಕತೆ ಇರುವಂತದ್ದು ಇನ್ನ ಕೇವಲ 8 ಸ್ಥಾನಗಳು ಅದಕ್ಕೆ ಜೆಡಿಎಸ್ ಜೊತೆ ಮೈತ್ರಿ ಬದಲಿಗೆ ಮತ್ತೆ ಆಪರೇಷನ್ ಕಮಲಕ್ಕೆ ಮೊರೆ ಹೋಗ್ತಾರಾ ಪಕ್ಷೇತರನ್ನ ಸೇರಿಸಿಕೊಂಡು ಇನ್ನ ಅವಶ್ಯಕತೆ ಇರೋರ ಸುಮಾರು 3-5 ಸ್ಥಾನಗಳು ಏನಾದ್ರು ಕೂಡ ಕಮ್ಮಿ ಅಂದ್ರೆ 3-5 ಸ್ಥಾನಗಳು ಬೇಕಾಯ್ತು ಅಂತಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಕಾಂಗ್ರೆಸ್ ನಿಂದ ಸದ್ಯ ಏನು ಕಾಂಗ್ರೆಸ್ ನ ಎಲ್ಲಾ ಒಂದು ಗೆಲ್ಲುವಂತ ಅಭ್ಯರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಈ ಬಾರಿ ಆಪರೇಷನ್ ಕಮಲಕ್ಕೆ ಒಳಗಾಗದಂತ ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನೋಡ್ಕೊಂಡಿದ್ದಾರೆ ಹೀಗಾಗಿ ಜೆಡಿಎಸ್ ನ ಒಂದಷ್ಟು ಅಭ್ಯರ್ಥಿಗಳನ್ನ ತೆಗೆದುಕೊಂಡ್ಬಂದು ಗೆದ್ದಂತ ಶಾಸಕರನ್ನ ತನ್ನತ್ತ ಸೆಳೆಯುವಂತ ಕೆಲಸವನ್ನ ಮಾಡುತ್ತಾ ಎಲ್ಲ ರಣತಂತ್ರಗಳನ್ನ ಖುದ್ದು ಈಗ ಬಿಎಸ್ವೈ ಅವರ ನಿವಾಸದಲ್ಲಿ ಸಿಎಂ ಬಸವರಾಜ್ ಬೊಂಬಾಯಿ ಮುರುಗೇಶ್ ಟಿರಾಡಿ ಸೇರಿದಂತೆ ಇತರ ಶಾಸಕರು ಮಾಡ್ತಾ ಇರುವಂತದ್ದು ರವಿತಾ ಜೈನ್ ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ ಗೆ